ಬೋಗಸ್ ಕಾರ್ಡಿನ ಸರಣಿ ನಡೆದಿದೆ. ಇದು ನಾಲ್ಕನೇದು, ಮೂರು ಬೋಗಸ್ ಹೇಳಿದ್ರು, ಇದೊಂದು ಬೋಗಸ್. ಅದ್ಯಾವುದು ನಡೆಯಲಿಲ್ಲ. ನೋಡಿ ಒಂದು ನಿಮಿಷ, ರಾಜಸ್ಥಾನದಲ್ಲಿ ಪದವೀಧರರಿಗೆ ಪ್ರತಿ ತಿಂಗಳು ಮಾಸಾಸನ ಕೊಡ್ತೀನಂದ್ರು, ಇದುವರೆಗೂ ಕೊಟ್ಟಿಲ್ಲ. ಛತ್ತೀಸ್ಗಢದಲ್ಲಿ ಕೊಡಪ್ಪ ಅದೆಷ್ಟಿದೆ, ಛತ್ತೀಸ್ಗಢದಲ್ಲಿ 1500 ರೂಪಾಯಿ ಕೊಡ್ತಿದ್ರು ಕೊಡಲಿಲ್ಲ. ರಾಜಸ್ಥಾನ 3500 ಕೊಡ್ತಿದ್ರು ಕೊಡಲಿಲ್ಲ. ಆಮೇಲೆ ಒಟ್ಟು 4 ರಾಜ್ಯಗಳಲ್ಲಿ ಅವ್ರು ಏನು ಹೇಳಿ, ಜಾರ್ಖಂಡಲ್ಲಿ ಹೇಳಿದ್ರು ಕೊಡಲಿಲ್ಲ. ಎಲ್ಲೂ ಏನು ಕೊಟ್ಟೇ ಇಲ್ಲ, ಬೋಗಸ್. ಅದು ಪಟ್ಟಿನೇ ಕೊಡ್ತೀನಿ ನಾನು, ಬಿಡುಗಡೆ ಮಾಡ್ತಾ ಇದ್ದೇನೆ. ಹೀಗಾಗಿ ಬೋಗಸ್ಸು ಸುಳ್ಳು ಹೇಳಿ ಮಾಡೋದಕ್ಕೆ ಏನು ಕಾರಣ ಅಂದರೆ ಭಾಳ ಹತಾಶರಾಗಿದ್ದಾರೆ. ಅವರು ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಾಗಿ ಆಗಲಾರದ ಪ್ರಾಮಿಸ್ಗಳನ್ನು ಮಾಡಿ ಸುಳ್ಳು ಹೇಳಿ ಮೋಸ ಮಾಡೋಕ್ಕೆ ತಯಾರಾಗಿದ್ದಾರೆ. ಜನ ನಂಬೋದು. ಹಿಂದೆ ಇವ್ರದೇ ತಗೊಳ್ಳಿ, ಹಿಂದೆ 10 ಕೆಜಿ ಅಕ್ಕಿ ಕೊಡ್ತಿದ್ರು 2013. ಇವ್ರು ಬಂದು 5 ಕೆಜಿ ಗಳಿಸಿದ್ರು, ಸನ್ಮಾನ್ಯ ಸಿದ್ದರಾಮಯ್ಯ ಅವರು. ಎಲೆಕ್ಷನ್ ಬಂದಾಗ 7 ಕೆಜಿ ಮಾಡಿದ್ರು. ಈ ಥರ ಎಲೆಕ್ಷನ್ಗೋಸ್ಕರ ಇವರು ಪಾಲಿಸಿ ಮಾಡುವಂಥದ್ದು, ಬೋಗಸ್ ಪಾಲಿಸಿ ಮಾಡುವಂಥದ್ದು, ಸುಳ್ಳು ಹೇಳುವಂಥದ್ದು, ಇದು ಕಾಂಗ್ರೆಸ್ನ ಗುಣಧರ್ಮ ಆಗಿದೆ. ರಾಹುಲ್ ಗಾಂಧಿ ಅವರು ಮಹಾನ್ ನಾಯಕರು, ಈ ದೇಶದ ಬಗ್ಗೆ ಭಾಳ ಅಭಿಮಾನ ಇದ್ದವರು. ಹೊರದೇಶಕ್ಕೆ ಹೋದಾಗ ಈ ದೇಶದ ಬಗ್ಗೆ ಕೀಳುಮಟ್ಟದಲ್ಲಿ ಮಾತಾಡ್ತಾರೆ. ಇವ್ರಿಗೆ ಯಾವ ನಾಡಿನ ಬಗ್ಗೆ, ಕರ್ನಾಟಕ ಬಗ್ಗೆ ಪ್ರೀತಿ ಇರ್ತದೆ, ವಿಶ್ವಾಸ ಇರ್ತದೆ, ಬಜೆಟ್ ಇರ್ತದೆ. ಹೀಗಾಗಿ ಜನರು ಮರಳು ಮಾಡೋ ಪ್ರಯತ್ನ ಮಾಡ್ತಾರೆ. ಆದರೆ ಕರ್ನಾಟಕ ಜನತೆ ಇದಕ್ಕೆ ಮರಳಾಗೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ಅವ್ರು ಏನಾದರೂ ಮಾಡಲಿ, ಅದರ ಒಂದು ಸಂಶೋಧನೆ ಆಗಲಿ, ಸತ್ಯ ಹೊರಗೆ ಬನ್ನಿ.